Good morning, my dear students. Yesterday class we have discussed about the mutual funds in fifth chapter of financial service subject, right? In today class we are discussing the another two concepts of fifth module in financial service subjects, that is mergers and acquisition. So ee erdu concept gala bagge navu study madidre illige namma fifth unit end agutte. So first one is adralli merger bagge tilkolana. So ಏನಿ ಮರ್ಜರ್ ಅಂದ್ರೆ ವಿಲೀನ ಇನ್ ಕನ್ನಡ ವಿಲೀನ ಅಂತೀವಿ ಸೊ ಕಂಪನಿಗಳ ವಿಲೀನ ಅಂದ್ರೆ ಯಾವ ರೀತಿ ಆಗಿರುತ್ತೆ ಸೊ ಅದನ್ನ ಹೇಗೆ ಮಾಡೋದು ಸೊ ಯಾಕೆ ಮಾಡ್ತಾರೆ ಅಂತ ಇಂದಿನ ದಿನ ನಾವು ಚರ್ಚೆ ಮಾಡೋಣ ಸೊ ಎ ಮರ್ಜರ್ ಇಸ್ ಎ ಕಾಂಬಿನೇಷನ್ ಆಫ್ ಟು ಆರ್ ಮೋರ್ ಬಿಸ್ನೆಸ್ ಇನ್ ವಿಚ್ ಆನ್ ಅಕ್ವೈರ್ಸ್ ದಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದಿ ಅದರ್ ಇನ್ ಎಕ್ಸ್ಚೇಂಜ್ ಫಾರ್ ಸ್ಟಾಕ್ ಆರ್ ಕ್ಯಾಶ್ ಆರ್ ಬೋತ್ ಕಂಪನೀಸ್ ಆರ್ ಡಿಸಾಲ್ವ್ಡ್ ಅಂಡ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆರ್ ಕಂಬೈನ್ಡ್ ಅಂಡ್ ನ್ಯೂ ಸ್ಟಾಕ್ ಈಸ್ ಇಶ್ಯೂಡ್ ಫಾರ್ ಎಕ್ಸಾಂಪಲ್ From the above, it is clear that in merger, two or more than two firms having similar strategies come together and form a new organization. Usually, the companies which are of equal in size and strength combine each other, in which it can be presented, for example, A company plus B company, then come to form a new company that is called AB company. So, AB company is a holding company and A company and B company are the subsidiaries. So, company gala vilin andre, so eradu company gala andre, avara ondu similar strategies matte. ಥಿಂಕಿಂಗ್ಸ್ ಸೇಮ್ ಇದ್ರೆ ಸೊ ಅವು ಏನ್ ಮಾಡ್ಬೋದು ಎರಡು ಕಂಪನಿಗಳು ಕೂಡ್ಕೊಂಡ್ಬಿಟ್ಟು ಅವರ ಒಂದು ಸ್ಟ್ರಾಟಜೀಸ್ ಅನ್ನ ಮತ್ತೆ ಫ್ಯೂಚರ್ ಪ್ಲಾನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮರ್ಜ್ ಅಂದ್ರೆ ಎರಡು ಕಂಪನಿಗಳನ್ನ ಸಂಯೋಜನೆ ವಿಲೀನ ಮಾಡಿಬಿಟ್ಟು ಸೊ ಒಂದು ಹೊಸ ಕಂಪನಿಯನ್ನ ಫಾರ್ಮ್ ಮಾಡೋದು ಸ್ಟಾರ್ಟ್ ಮಾಡೋದನ್ನ ನಾವು ಕಂಪನಿಗಳ ವಿಲೀನ ಮರ್ಜರ್ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ಆಟೋಮೆಟಿಕಲಿ ಸೊ ಎರಡು ಕಂಪನಿಗಳ ಸ್ಟ್ರಾಟಜೀಸ್ ಅನ್ನ ಸೇರ್ಬಿಟ್ಟು ಇಂಪ್ಲಿಮೆಂಟ್ ಮಾಡೋದ್ರಿಂದ ಅದರ ಒಂದು ಔಟ್ಪುಟ್ ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅವರ ಒಂದು ಸ್ಟ್ರಾಟಜಿಯಲ್ಲೂ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇದು ಈಸಿ ಆಗುತ್ತೆ ಸೊ ರೀಸನ್ಸ್ ಫಾರ್ ಮರ್ಜರ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಸೊ ಏನಕ್ಕೆ ಮರ್ಜರ್ ಮಾಡ್ತಾರೆ ಒಂದು ಕಂಪನಿಗಳನ್ನ ಎರಡು ಕಂಪನಿಗಳು ಏನಕ್ಕೆ ಮರ್ಜ್ ಮಾಡ್ತಾರೆ ಸೊ ದೇರ್ ಈಸ್ ಎನಿ ರೀಸನ್ಸ್ ಫಾರ್ ಮರ್ಜಿಂಗ್ ದಿ ಕಂಪನೀಸ್ ಎಸ್ ಅಬ್ಸೊಲ್ಯೂಟ್ಲಿ ದೇರ್ ಆರ್ ವೇರಿಯಸ್ ರೀಸನ್ಸ್ ಲೆಟ್ ಅಸ್ ಸಿ ಒನ್ ಬೈ ಒನ್ ಓಕೆ ಫಸ್ಟ್ ಒನ್ ಇಸ್ ಸಿನರ್ಜೆಟಿಕ್ ಅಡ್ವಾಂಟೇಜ್ ಏನು ಸಿನರ್ಜೆಟಿಕ್ ಅಡ್ವಾಂಟೇಜ್ ಅಂದ್ರೆ ಇಟ್ ಈಸ್ ಅ ಸಿಚುವೇಶನ್ ಇನ್ ವಿಚ್ ದಿ ಟೋಟಲ್ ಕಾಂಟ್ರಿಬ್ಯೂಷನ್ ಆಫ್ ಆಲ್ ದಿ ಫ್ಯಾಕ್ಟರ್ಸ್ ಟುಗೆದರ್ ಈಸ್ ಗ್ರೇಟರ್ ದಾನ್ ದಿ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಫ್ಯಾಕ್ಟರ್ ಸೊ ಇದರಲ್ಲಿ ಏನಾಗುತ್ತೆ ಸೊ ಒಂದು ಇಂಡಿವಿಜುವಲ್ ಕಂಪನಿಯ ಪ್ರೊಡಕ್ಷನ್ ಅಂದ್ರೆ ಆ ಒಂದು ಇಂಡಿವಿಜುವಲ್ ಕಂಪನಿಯ ಒಂದು ಗ್ರೇಟರ್ ಅಚೀವ್ಮೆಂಟ್ ಗಿಂತ ಸೊ ಅದು ಕೂಡ್ಕೊಂಡ್ಬಿಟ್ಟು ಅಂದ್ರೆ ಇನ್ನೊಂದು ಅನದರ್ ಕಂಪನಿ ಜೊತೆ ಕಾಂಟ್ರಿಬ್ಯೂಟ್ ಆ ಒಂದು ಕಂಪನಿಯ ಸಿಂಗಲ್ ಕಂಪನಿ ಕಾಂಟ್ರಿಬ್ಯೂಷನ್ ಗಿಂತ ಎರಡು ಕಂಪನಿಗಳು ಸೇರಿ ಮರ್ಜ್ ಆಗಿ ಅದರ ಒಂದು ಕಾಂಟ್ರಿಬ್ಯೂಷನ್ ಏನಾಗಿದೆ ಒಂದು ಕಂಪನಿಯನ್ನ ಜಾಸ್ತಿನೇ ಇರುತ್ತೆ ಸೊ ಅಲ್ಲಿ ಔಟ್ಪುಟ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಇರ್ಬೋದು ಡೆವಲಪ್ಮೆಂಟ್ ಆಗಿರ್ಬೋದು ಸೊ ಪ್ರಾಫಿಟ್ ಆಗಿರ್ಬೋದು ಅಲ್ಲಿ ರಿಸ್ಕ್ ಅನ್ನು ಕೂಡ ಶೇರ್ ಮಾಡಿದಾಗುತ್ತೆ ಸೊ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಲ್ಲಿ ಕಾಸ್ಟ್ ಕೂಡ ಎಕ್ಸ್ಪೆಂಡಿಚರ್ಸ್ ಕೂಡ ಕಡಿಮೆ ಬರುತ್ತೆ ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಏನ್ ಹೇಳ್ತಾರೆ ಮ್ಯಾಥಮೆಟಿಕಲ್ ಇನ್ ಮ್ಯಾಥಮೆಟಿಕಲ್ ಟೂ ಪ್ಲಸ್ ಟೂ ಇಸ್ ಈಕ್ವಲ್ ಟು ಫೋರ್ ಅಂತಾರೆ ಬಟ್ ಇಲ್ಲಿ ಏನಂದ್ರೆ ಮರ್ಜರ್ ಅಲ್ಲಿ ಟೂ ಪ್ಲಸ್ ಟೂ ಇಸ್ ಈಕ್ವಲ್ ಟು ಫೈವ್ ಸೊ ಏನಕ್ಕೆ ಫೈವ್ ಅಂದ್ರೆ ದಟ್ ಫೈವ್ ಮೇ ಬಿ ಅನ್ ಎಕ್ಸ್ಟ್ರಾ ಕ್ಯಾಪಬಿಲಿಟಿ ಡ್ಯೂ ಟು ಟೂ ಅಂಡ್ ಟೂ ಸೊ ಆ ಒಂದು ಟೂ ಮತ್ತೆ ಟೂ ಅನ್ನೋದು ಇಂಡಿವಿಜುವಲ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಸೊ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಎಕ್ಸ್ಟ್ರಾ ಬೆನಿಫಿಟ್ ಅಚೀವ್ ಮಾಡ್ಲಿಕ್ಕೆ ಅವ್ರಿಗೆ ಆಗಲ್ಲ ಬಟ್ ಟೂ ಪ್ಲಸ್ ಟೂ ಅಂದ್ರೆ ಅವರಿಬ್ರು ಕೂಡ್ಕೊಂಡ್ಬಿಟ್ಟು ಎರಡು ಕಂಪನಿಗಳು ಕೂಡ್ಬಿಟ್ಟು ವರ್ಕ್ ಅನ್ನ ಮಾಡೋದ್ರಿಂದ ಅಲ್ಲಿ ಒಂದು ಎಕ್ಸ್ಟ್ರಾ ಹ್ಯಾಂಡ್ ಎಕ್ಸ್ಟ್ರಾ ವರ್ಕ್ ಎಕ್ಸ್ಟ್ರಾ ಎಫಿಷಿಯನ್ಸಿ ಹಾಕಿದಾಗುತ್ತೆ ಸೊ ಅಲ್ಲಿ ಫೈವ್ ಟೂ ಪ್ಲಸ್ ಟೂ ಇಸ್ ಈಕ್ವಲ್ ಟು ಫೋರ್ ಅಲ್ಲ ಫೈವ್ ಒಂದು ಎಕ್ಸ್ಟ್ರಾ ಹ್ಯಾಂಡ್ ನ ಬೆನಿಫಿಟ್ ಅವರಿಗೆ ಆ ಒಂದು ಸಿನರ್ಜೆಟಿಕ್ ಅಡ್ವಾಂಟೇಜ್ ಅನ್ನ ಎನ್ಕ್ಯಾಶ್ ಮಾಡ್ಕೋಬಹುದು ಸೊ ಈ ಒಂದು ಮರ್ಜರ್ ಅಲ್ಲಿ ಅಂತ ಹೇಳ್ಬೋದು ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಬೆನಿಫಿಟ್ಸ್ ಆಫ್ ಎಕಾನಮೀಸ್ ಆಫ್ ಎ ಸ್ಕೇಲ್ ಸೊ ಎಕಾನಮಿಗೆ ಈ ಒಂದು ಮರ್ಜರ್ ಇಂದ ಏನ್ ಅಡ್ವಾಂಟೇಜ್ ಇದೆ ದಿ ಆರ್ಗನೈಸೇಷನ್ ಎಂಜಾಯ್ಸ್ ಎಕಾನಮೀಸ್ ಆಫ್ ಎ ಸ್ಕೇಲ್ ಡ್ಯೂ ಟು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಲಾರ್ಜ್ ಸ್ಕೇಲ್ ಪರ್ಚೇಸ್ ಪ್ರೊಡಕ್ಷನ್ ಅಪ್ ಟು ಇನ್ಸ್ಟಾಲ್ಡ್ ಕೆಪಾಬಿಲಿಟಿ ಸೊ ಆ ಒಂದು ಎಫೆಕ್ಟ್ ಅವೈಲೇಬಿಲಿಟಿ ಇರತಕ್ಕಂತ ಎಲ್ಲ ಒಂದು ರಿಸೋರ್ಸಸ್ ಅನ್ನ ರಾ ಮೆಟೀರಿಯಲ್ಸ್ ಇರ್ಬೋದು ಸೊ ವೇರಿಯಸ್ ಫೆಸಿಲಿಟೀಸ್ ಆಫ್ ಏನು ಒಂದು ಎನ್ವೈರನ್ಮೆಂಟ್ ಅಲ್ಲಿ ಇರತಕ್ಕಂತ ಎಲ್ಲ ರಿಸೋರ್ಸ್ ಅನ್ನು ಕೂಡ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಮರ್ಜರ್ ಹೆಲ್ಪ್ ಮಾಡುತ್ತೆ ಆ ಒಂದು ಎರಡು ಕಂಪನಿಗಳನ್ನ ವಿಲೀನ ಮಾಡಿಬಿಟ್ಟು ಸೊ ಎಲ್ಲ ಎರಡು ಕಂಪನಿ ಇರತಕ್ಕಂತ ಒಂದು ಅಡ್ವಾಂಟೇಜ್ ಅನ್ನ ತಗೊಂಡ್ಬಿಟ್ಟು ರಿಸೋರ್ಸ್ ಅನ್ನ ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ಳೋದು ಎಂಪ್ಲಾಯಿ ಎಚ್ ಆರ್ ಎಂ ಎಂಪ್ಲಾಯಿ ಹ್ಯೂಮನ್ ರಿಸೋರ್ಸ್ ಇರ್ಬೋದು ಫೈನಾನ್ಸ್ ಇರ್ಬೋದು ಅಥವಾ ರಾ ಮೆಟೀರಿಯಲ್ಸ್ ಇರ್ಬೋದು ಸೊ ಈ ರೀತಿಯಾಗಿ ವೇರಿಯಸ್
ರಿಸೋರ್ಸಸ್ ಅನ್ನ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟು ಅವರ ಒಂದು ಎಫಿಷಿಯನ್ಸಿನ ಕೂಡ ಪ್ರೊಡಕ್ಷನ್ ಅಲ್ಲಿ ಇನ್ಕ್ರೀಸ್ ಆಗ್ಲಿಕ್ಕೂ ಕೂಡ ಈ ಒಂದು ಮರ್ಜರು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಒನ್ ಇಸ್ ಪ್ರಾಫಿಟಬಿಲಿಟಿ. ಸೊ ಲಾಭದಾಯಕತೆ, ಈ ಒಂದು ವಿಲೀನ ಕಂಪನಿಗಳ ವಿಲೀನ ಮಾಡೋದ್ರಿಂದ ಮರ್ಜ್ ಮಾಡೋದ್ರಿಂದ ಏನ್ ಪ್ರಾಫಿಟಬಿಲಿಟಿ ಇದೆ ಅಂತ ನೋಡೋದಾದ್ರೆ, ದಿ ಪ್ರಾಫಿಟ್ ಲೆವೆಲ್ ಆಫ್ ಅನ್ ಆರ್ಗನೈಸೇಷನ್ ಇನ್ಕ್ರೀಸಸ್ ಬಿಕಾಸ್ ಡ್ಯೂ ಟು ದಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಯುನಿಟ್ ಕಾಸ್ಟ್ ಪ್ರೊಡಕ್ಷನ್ ಕಮ್ ಡೌನ್. ಸೊ ಇಲ್ಲಿ ಎರಡು ಕಂಪನಿಗಳು ಮರ್ಜ್ ಆಗ್ಬಿಟ್ಟು ಪ್ರೊಡಕ್ಷನ್ ಮಾಡೋದ್ರಿಂದ ಅಲ್ಲಿ ಆಟೋಮೆಟಿಕಲಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಕೆಪಾಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅಲ್ಲಿ ಪರ್ ಯೂನಿಟ್ ಕಾಸ್ಟ್ ಕೂಡ ಕಮ್ ಡೌನ್ ಆಗುತ್ತೆ. ಸೊ ಅಲ್ಲಿ ಪರ್ ಯೂನಿಟ್ ಕಾಸ್ಟ್ ಲೆಸ್ ಬರುತ್ತೆ ನಿಮಗೆ, ಪ್ರೊಡಕ್ಷನ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗಿದೆ. ದಿ ಮಾರ್ಕೆಟ್ ಡಿಮ್ಯಾಂಡ್ ಆಲ್ಸೋ ಇನ್ಕ್ರೀಸಸ್ ಡ್ಯೂ ಟು ಲೋವರ್ ಪ್ರೈಸ್. ಸೊ ನೀವು ಯೂನಿಟ್ ಕಾಸ್ಟ್ ಕಮ್ಮಿ ಇದೆ ಆದರೆ ಆ ಒಂದು ಅಲ್ಟಿಮೇಟ್ ಔಟ್ಪುಟ್ ಪ್ರಾಡಕ್ಟ್ಗೂ ಕೂಡ ಕಡಿಮೆ ಪ್ರೈಸ್ ಫಿಕ್ಸೇಷನ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಲೋವರ್ ಪ್ರೈಸ್ ಇಂದ ಆ ಒಂದು ಮಾರ್ಕೆಟ್ ಅಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ಗೆ ಆಟೋಮೆಟಿಕಲಿ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ವಿಲ್ ಆ್ಯಡ್ ಟು ದಿ ಪ್ರಾಫಿಟ್. ಸೊ ಪ್ರಾಫಿಟ್ ಮಾಡಲಿಕ್ಕೆ ಇದು ನಿಮಗೆ ಮರ್ಜರ್ ಹೆಲ್ಪ್ ಮಾಡುತ್ತೆ ಅಂತ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಮ್ಯಾನೇಜೀರಿಯಲ್ ಕಾಂಪಿಟೆನ್ಸ್, ವ್ಯವಸ್ಥಾಪಕ ಸಾಮರ್ಥ್ಯ. ಸೊ ಏನು ಮ್ಯಾನೇಜೀರಿಯಲ್ ಕಾಂಪಿಟೆನ್ಸ್? ದಿ ಮ್ಯಾನೇಜೀರಿಯಲ್ ಕಾಂಪಿಟೆನ್ಸ್ ಆಫ್ ಮರ್ಜ್ಡ್ ಎಂಟಿಟಿ ವುಡ್ ಬಿ ಮೋರ್ ಆಸ್ ದಿ ಟ್ಯಾಲೆಂಟ್ಸ್ ಆಫ್ ಟೂ ಕಂಪನೀಸ್ ವರ್ಕ್ ಟುಗೆದರ್. ಸೊ ಎರಡು ಕಂಪನಿಗಳ ಟ್ಯಾಲೆಂಟ್ ಜೊತೆಗೂಡಿ ಕೆಲಸ ಮಾಡಿದಾಗ ಅದು ಎಫಿಷಿಯನ್ಸಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅವರ ಒಂದು ಮ್ಯಾನೇಜರಿಯಲ್ ಕಾಂಪಿಟೆನ್ಸ್ ಕೂಡ ಹೈಯರ್ ಲೆವೆಲ್ಗೆ ತಗೊಂಡೋಗುತ್ತೆ. ಸೊ ದಿಸ್ ವುಡ್ ಬಿ ಶೇರಿಂಗ್ ಆಫ್ ಐಡಿಯಾಸ್, ಎನ್ಹಾನ್ಸ್ಡ್ ಫೆಸಿಲಿಟೀಸ್ ಅಂಡ್ ಪ್ರೊಫೆಷನಲ್ ಥಿಂಕಿಂಗಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ದಿ ಮೋರ್ ದಿ ಎಕ್ಸ್ಪರ್ಟ್ಸ್ ಇನ್ ಎ ಕಂಪನಿ, ದಿ ಹೈಯರ್ ವುಡ್ ಬಿ ದಿ ಐಡಿಯಾಸ್. ಸೊ ಆ ಒಂದು ಎರಡು ಕಂಪನಿ ಇರತಕ್ಕಂಥ ಎಕ್ಸ್ಪರ್ಟ್ಸ್ ಇಂದ ಹೈಯರ್ ಲೆವೆಲ್ ಥಿಂಕಿಂಗ್ ಮಾಡೋದ್ರಿಂದ ಅವರೊಂದು ಎಫಿಷಿಯನ್ಸಿ ಲೆವೆಲ್, ಮ್ಯಾನೇಜರಿಯಲ್ ಕಾಂಪಿಟೆನ್ಸ್ ಕೂಡ ಇನ್ಕ್ರೀಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಸೆಕ್ಯೂರ್ ಸ್ಕೇರ್ಸ್ ಸೋರ್ಸಸ್ ಆಫ್ ಸಪ್ಲೈ. ಸೆಕ್ಯೂರ್ ಸ್ಕೇರ್ಸ್ ಸೋರ್ಸಸ್ ಆಫ್ ಸಪ್ಲೈ, ಪೂರೈಕೆಯ ವಿರಳ ಮೂಲಗಳು ಅಂತ. ಸೊ ಇಲ್ಲಿ ದಿ ಬೆಸ್ಟ್ ವೇ ಟು ರೆಡ್ಯೂಸ್ ದಿ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಆಫ್ ಸಪ್ಲೈ ಈಸ್ ಟು ಅಮಾಲ್ಗಮೇಟ್ ವಿತ್ ದಟ್ ಕಂಪನಿ ವಿಚ್ ಈಸ್ ರಿಚ್ ಇನ್ ದಟ್ ಕಂಪನಿ. ಸೊ ಯಾವ ಒಂದು ಕಂಪನಿಯಗೆ ಪೂರೈಕೆಯ ಮೂಲಗಳು ತುಂಬಾ ವಿರಳವಾಗಿರುತ್ತವೆ, ಸೊ ಅದಕ್ಕೆ ಆ ಒಂದು ಫೆಸಿಲಿಟೀಸ್ ನ ರಿಕ್ವೈರ್ಮೆಂಟ್ ಇರುತ್ತೆ, ತುಂಬಾನೇ ಹೆವಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇನ್ನು ಅನದರ್ ಕಂಪನಿಲಿ ಆ ಎಲ್ಲಾ ಪೂರೈಕೆಯ ಮೂಲಗಳು ಅಧಿಕವಾಗಿದೆ. ಸೊ ಆ ಒಂದು ವಿರಳ ಮೂಲಗಳಿಂದ ಅಧಿಕ ಮೂಲಗಳಿರ್ತಕ್ಕಂಥ ಕಂಪನಿಯ ಜೊತೆಗೆ ಅದನ್ನ ಮರ್ಜ್ ಅಮಾಲ್ಗಮೇಟ್ ಮಾಡಿದ್ರೆ ಸೊ ಅಲ್ಲಿಗೆ ಅದು ಕಾಂಪನ್ಸೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ ದಿ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಶನ್ ಆಫ್ ಕರ್ನಾಟಕ ಸ್ಕೀಮ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ ಹ್ಯಾಸ್ ಬಿನ್ ಲಾಂಚ್ಡ್ ಕಾರ್ಡ್ ಸಹಯೋಗ ಅನ್ನೋ ಒಂದು ಸ್ಕೀಮ್ ಅನ್ನ ಎನ್ಹಾನ್ಸ್ ಮಾಡಿದೆ, ಅಂದ್ರೆ ಎಸ್ಟಾಬ್ಲಿಷ್ ಮಾಡಿದೆ. ಸೊ ಅದ್ರಲ್ಲಿ ಏನಂದ್ರೆ ಅಕಾರ್ಡಿಂಗ್ ಟು ದಿಸ್ ಸ್ಕೀಮ್ ದಿ ಪ್ರೈವೇಟ್ ಕಾಲೇಜಸ್ ಹ್ಯಾವ್ ಟು ಶೇರ್ ದಿ ರಿಸೋರ್ಸಸ್ ಟು ನಿಯರ್ ಬೈ ಗೌರ್ಮೆಂಟ್ ಕಾಲೇಜಸ್. ಸೊ ಪ್ರೈವೇಟ್ ಕಾಲೇಜ್ ಅಲ್ಲಿ ಇರತಕ್ಕಂಥ ರಿಸೋರ್ಸಸ್ ಅನ್ನ ಅಲ್ಲಿ ಆ ಒಂದು ಪ್ರೈವೇಟ್ ಕಾಲೇಜ್ ಹತ್ರ ಇರತಕ್ಕಂಥ ಗೌರ್ಮೆಂಟ್ ಕಾಲೇಜ್ ಜೊತೆಗೆ ಅವರ ಒಂದು ರಿಸೋರ್ಸಸ್ ಅನ್ನ ಶೇರ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಅವರು ಸಹಯೋಗ ಅಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಸೊ ಇದರಲ್ಲಿ ಅಂದ್ರೆ ಸ್ಪೆಷಲಿ ಕಂಪ್ಯೂಟರ್ ಲ್ಯಾಬ್ಸ್ ಅನ್ನ ಶೇರ್ ಮಾಡ್ಕೊಂಡಿರ್ಬೋದು, ಸೈನ್ಸ್ ಪ್ರಾಕ್ಟಿಕಲ್ ಹಾಲ್ಸ್ ಅನ್ನ ಶೇರ್ ಮಾಡ್ಕೊಂಡಿರ್ಬೋದು, ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಎನ್ಹಾನ್ಸ್ಮೆಂಟ್ ಲ್ಯಾಬ್ಸ್ ಅನ್ನ ಕೂಡ ಶೇರ್ ಮಾಡ್ಕೊಳ್ಳೋದು ಇರ್ಬೋದು. ಸೊ ಇದು ಸ್ಕೇರ್ಸ್ ಸೋರ್ಸಸ್ ಆಫ್ ಸಪ್ಲೈ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿರ್ಬೋದು. ಸೊ ಇದನ್ನು ಒಂದು ಅಡ್ವಾಂಟೇಜ್ ಆಗುತ್ತೆ ಮರ್ಜರ್ ಇಂದ. ದೆನ್ ಬೆಟರ್ ಕಾಂಪಿಟೇಟಿವ್ ಪೊಸಿಷನ್, ದಿ ಕಾಂಪಿಟೇಟಿವ್ ಕೆಪಾಬಿಲಿಟಿ ಆಫ್ ಅನ್ ಆರ್ಗನೈಸೇಷನ್ ಎನ್ಹಾನ್ಸಸ್ ಡ್ಯೂ ಟು ಅಡಿಷನ್ ಟು ಪ್ರಾಡಕ್ಟ್ ರೇಂಜ್. ಪ್ರಾಡಕ್ಟ್ ರೇಂಜ್ ಇರ್ಬೋದು, ಲೈನ್ ಆಫ್ ಪ್ರೊಡಕ್ಷನ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರ್ಬೋದು, ವೈಡೆನ್ಡ್ ಜಿಯೋಗ್ರಫಿಕಲ್ ಏರಿಯಾ ಇರ್ಬೋದು, ಡಿಕ್ರೀಸ್ಡ್ ಕಾಸ್ಟ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂಡ್ ಪೊಸಿಷನ್, ಈಸಿ ಮಾರ್ಕೆಟ್ ಪೆನೆಟ್ರೇಷನ್, ಕಂಬೈನ್ಡ್ ಆಫರ್ಸ್ ಟು ಕಸ್ಟಮರ್ಸ್ ಎಕ್ಸೆಟ್ರಾ. ಸೊ ಉತ್ತಮವಾದಂತಹ ಸ್ಪರ್ಧಾತ್ಮಕ ಸ್ಥಾನವನ್ನು ಈ ಒಂದು ಮರ್ಜರು ಎರಡು ಒಂದು ಪ್ರಾಡಕ್ಟ್ ಕಂಪನಿಗಳು ಮರ್ಜ್ ಆಗಿಬಿಟ್ಟು ನೆಕ್ಸ್ಟ್ ಒಂದು ಮಾರ್ಕೆಟ್ಗೆ ಸ್ಪರ್ಧಾತ್ಮಕ ಸ್ಥಾನ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನು ಕೂಡ ಇದು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಮ್ಯಾನಿಪ್ಯುಲೇಷನ್ ಆಫ್ ಅಂಡರ್ ಇವ್ಯಾಲ್ಯುವೇಷನ್ ಅಂಡರ್ ವ್ಯಾಲ್ಯುವೇಷನ್. ಸೊ ಕಡಿಮೆ ಮೌಲ್ಯಮಾಪನದ ಕುಶಲತೆ, ಸಮ್ ಟೈಮ್ಸ್ ದಿ ಕಂಪನೀಸ್ ಮೇ ಸಫರ್ ಅಂಡರ್ ವ್ಯಾಲ್ಯುವೇಷನ್ ಡ್ಯೂ ಟು ಕಾನ್ಫ್ಲಿಕ್ಟ್ ಬಿಟ್ವೀನ್ ಅಮಾಂಗ್ ದಿ ಇಂಟ್ರೆಸ್ಟೆಡ್ ಪಾರ್ಟೀಸ್. ದಿ ಬೆನಿಫಿಟ್ ಆಫ್ ದಿಸ್ ಕ್ಯಾನ್ ಬಿ ಎಂಜಾಯ್ಡ್ ಬೈ ಮರ್ಜಿಂಗ್ ಸಚ್ ಕಂಪನಿ. ಸೊ ಯಾವ ಕಂಪನಿ ಅಂಡರ್ ವ್ಯಾಲ್ಯುವೇಷನ್ ಇಂದ ಸಫರ್ ಆಗ್ತಾ ಇದೆಯೋ, ಸೊ ಅಂತ ಕಂಪನಿನ ಇನ್ನೊಂದು ಅನದರ್ ಪ್ರಾಫಿಟ್ ಪೋರ್ಷನ್ ಕಂಪನಿ ಜೊತೆ ಮರ್ಜ್ ಮಾಡೋದ್ರಿಂದ ಏನಾಗುತ್ತೆ, ದಿ ಲಾಸ್ ಮೇಕಿಂಗ್ ಪೋರ್ಷನ್ ಶುಡ್ ಬಿ ದಿ ಎಲಿಮಿನೇಟೆಡ್ ಅಂಡ್ ಪ್ರಾಫಿಟ್ ಕ್ಯಾನ್ ಬಿ ಎನ್ಹಾನ್ಸ್ಡ್. ಸೊ ದಿಸ್ ಈಸ್
Then next one is tax savings. So, ತೆರಿಗೆ ಉಳಿತಾಯ ಯಾವ ರೀತಿ ಆಗುತ್ತೆ? One simple way to reduce the tax burden is acquiring a loss making unit. So, ನೀವು ಒಂದು profit making unit, loss making unit ಅನ್ನ acquire ಮಾಡ್ಕೊಳ್ಳೋದ್ರಿಂದ, merge ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? The loss would be a part of merged entity. So, that extent the levels come down the tax burden. So, ಅವರ ಒಂದು loss making unit profit level ಕೂಡ ಕಡಿಮೆ ಇರುತ್ತೆ. So, automatically tax burden ಕೂಡ reduce ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ. Then next one is ರೆಡ್ಯೂಸ್ ರಿಸ್ಕ್ ಅಂಡ್ ಕಾಸ್ಟ್ ಬರ್ಡನ್. ಸೊ ಅಪಾಯ ಮತ್ತು ವೆಚ್ಚದ ಹೊರೆಯನ್ನು ಕಡಿಮೆ ಮಾಡೋದು. ಸೊ ಈ ಮರ್ಜರ್ ಇಂದ ಏನಾಗುತ್ತೆ ಅಂದ್ರೆ ರಿಸ್ಕ್ ಕೆನಾಟ್ ಬಿ ಅವಾಯ್ಡೆಡ್ ಬಟ್ ಇಟ್ ಕ್ಯಾನ್ ಬಿ ಸ್ಪ್ರೆಡ್ ಅಂಡ್ ಶೇರ್ಡ್. ಸೊ ರಿಸ್ಕ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಶೇರ್ ಮಾಡ್ಕೋಬಹುದು. ಸೊ ಈ ಮರ್ಜರ್ ಅಲ್ಲಿ ಏನಾಗುತ್ತೆ, ಅನದರ್ ಕಂಪನಿ ಜೊತೆಗೆ ಈ ಒಂದು ರಿಸ್ಕ್ ಬಿಯರ್ ಮಾಡ್ತಕ್ಕಂಥ ಕಂಪನಿ ಅನದರ್ ಕಂಪನಿ ಜೊತೆಗೆ ರಿಸ್ಕ್ ಅನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಒಂದು ಕಾಸ್ಟ್ ಬರ್ಡನ್ ಕೂಡ ಕಡಿಮೆ ಆಗುತ್ತೆ. The loss is one area would be compensated by another. So, loss making ಅಲ್ಲಿ ಇರ್ತಕ್ಕಂತ ಒಂದು ಏರಿಯಾನ ಕಾಂಪನ್ಸೇಟ್ ಮಾಡುತ್ತೆ ಅನದರ್ ಕಂಪನಿ. ಸೊ ದಿಸ್ ಇಸ್ ರೆಡ್ಯೂಸ್ ದಿ ರಿಸ್ಕ್ ಅಂಡ್ ಕಾಸ್ಟ್ ಬರೋಣ. ಸೊ ದೆನ್ ಲಾಸ್ಟ್ ಒನ್ ಇಸ್ ಎಂಟ್ರಿ ವಿತ್ ಎ ನ್ಯೂ ಬ್ರ್ಯಾಂಡ್. ಸೊ ಇದು ಇನ್ ದಿ ಪೋಸ್ಟ್ ಮರ್ಜರ್ ಎಂಟಿಟೀಸ್ ಮೇ ಟೋಟಲಿ ರಿನ್ಯೂ ದೇರ್ ಬ್ರ್ಯಾಂಡ್ ಪೊಸಿಷನ್ ಅಂಡ್ ಮೇಕ್ ಎನ್ ಎಂಟ್ರಿ. ದಿ ಮರ್ಜರ್ ಆಟೋಮೆಟಿಕಲಿ ಡಬಲ್ಸ್ ದಿ ಮಾರ್ಕೆಟ್ ಏರಿಯಾ ಅಂಡ್ ಕಸ್ಟಮರ್ಸ್. ಸೊ ಹೊಸ ಬ್ರ್ಯಾಂಡ್ ನೊಂದಿಗೆ ಪ್ರವೇಶ ಮಾಡುತ್ತೆ. ಎರಡು ಕಂಪನಿಗಳು ಮರ್ಜ್ ಆಗಿಬಿಟ್ಟು ಅವರು ನ್ಯೂ ಪ್ರೊಡಕ್ಷನ್ ಲೈನ್ ಆದರೂ ಸ್ಟಾರ್ಟ್ ಮಾಡಬಹುದು, ಅಥವಾ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಅನ್ನ ಆಲ್ಟ್ರೇಷನ್ ಮಾಡಿಬಿಟ್ಟು ಕೂಡ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅವರಿಗೆ ಟೋಟಲಿಯಾಗಿ ಫ್ರೀ ಥಿಂಕಿಂಗ್ನ ಒಂದು ಪ್ಲಾಟ್ಫಾರ್ಮ್ ಅವರಿಗೆ ಸಿಗುತ್ತೆ. ಸೊ ದೆನ್ ಕಮ್ ಟು ಟೈಪ್ಸ್ ಆಫ್ ಮರ್ಜರ್. ಸೊ ಮರ್ಜರ್ ಅಲ್ಲಿ ಯಾವ ರೀತಿಯಾಗಿ ಕಂಪನಿಗಳನ್ನ ಮರ್ಜರ್ ಮಾಡಬಹುದು ಅಂತ ನೋಡಿದ್ರೆ ಹಾರಿಜೆಂಟಲ್ ಮರ್ಜರ್. ಈ ಹಾರಿಜೆಂಟಲ್ ಮರ್ಜರ್ ಅಲ್ಲಿ ಏನಂದ್ರೆ ದಿ ಸಿಚುವೇಶನ್ ಇನ್ ವಿಚ್ ಟೂ ಆರ್ ಮೋರ್ ಕಂಪನೀಸ್ ಮ್ಯಾನುಫ್ಯಾಕ್ಚರಿಂಗ್ ದಿ ಸೇಮ್ ಪ್ರಾಡಕ್ಟ್. ಸೇಮ್ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಎರಡು ಕಂಪನಿಗಳನ್ನ ಮರ್ಜ್ ಮಾಡಿದ್ರೆ ಅದನ್ನ ನಾವು ಹಾರಿಜೆಂಟಲ್ ಮರ್ಜರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸಿಮೆಂಟ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಎರಡು ಕಂಪನಿಗಳನ್ನ ಮರ್ಜ್ ಮಾಡಿದ್ರೆ ಅದು ಹಾರಿಜೆಂಟಲ್ ಮರ್ಜರ್ ಆಗುತ್ತೆ. ಸೊ ದೆನ್ ಸೆಕೆಂಡ್ ಒನ್ ಇಸ್ ವರ್ಟಿಕಲ್ ಮರ್ಜರ್. ಇಸ್ ಎ ಕಾಂಬಿನೇಷನ್ ಆಫ್ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ಸ್ ಪ್ರೊಡ್ಯೂಸಿಂಗ್ ದಿ ಕಂಪನಿ. ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪನಿಗಳನ್ನ ವಿಲೀನ ಮಾಡಿದ್ರೆ ನಾವು ಅದನ್ನ ಲಂಬ ವಿಲೀನ ಅಥವಾ ವರ್ಟಿಕಲ್ ಮರ್ಜರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎ ಮೊಬೈಲ್ ಕಂಪನಿ ಮರ್ಜ್ ವಿತ್ ಸಿಮ್ ಕಾರ್ಡ್ ಅಂಡ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಒಂದು ಮೊಬೈಲ್ ಕಂಪನಿ ಮೊಬೈಲ್ ತಯಾರು ಮಾಡ್ತಕ್ಕಂಥ ಕಂಪನಿನ ಮತ್ತೆ ಅದಕ್ಕೆ ಬೇಕಾಗಿರತಕ್ಕಂಥ ಫೋನ್ಗೆ ಏನು ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ ಫೋನ್ ಅಂದ್ರೆ ಅದಕ್ಕೆ ಬ್ಯಾಟ್ರಿ ಇರ್ಬೇಕು ತಾನೇ. ಸೊ ಅನದರ್ ಒನ್ ಇಸ್ ಬ್ಯಾಟ್ರಿ ಮೇಕಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ. ಸೊ ಎರಡನ್ನು ಮರ್ಜ್ ಮಾಡಿದ್ರೆ ನಾವು ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಮರ್ಜ್ ಮಾಡಿದ್ರೆ ಅದನ್ನ ವರ್ಟಿಕಲ್ ಮರ್ಜರ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಇಸ್ ಕನ್ಸರ್ಟ್ರಿಕ್ ಮರ್ಜರ್. ಸೊ ಇಲ್ಲಿ ಏನಾದ್ರೆ ಏಕ ಕೇಂದ್ರಕ ವಿಲೀನ ಅಂದ್ರೆ ದಿ ಕಂಪನೀಸ್ ಪ್ರೊಡ್ಯೂಸಿಂಗ್ ಪ್ರಾಡಕ್ಟ್ಸ್ ಫಾರ್ ಸೇಮ್ ಕಸ್ಟಮರ್ ಗ್ರೂಪ್ಸ್. ಸೊ ಸೇಮ್ ಕಸ್ಟಮರ್ಸ್ ಗ್ರೂಪ್ಸ್ಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರೊಡಕ್ಷನ್ ಯೂನಿಟ್ಸ್ ಅನ್ನ ನಾವು ಮರ್ಜ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಗೋದ್ರೇಜ್ ಕಂಪನಿ ಅಂಡ್ ವಿಡಿಯೋಕಾನ್ ಕಂಪನಿ. ಸೊ ಅವೆರಡು ಏನ್ ಮಾಡ್ತವೆ, ವಾಷಿಂಗ್ ಮಷೀನ್ ಮತ್ತೆ ಫ್ರಿಡ್ಜ್ ಮತ್ತೆ ಟಿವಿ ಅನ್ನ. ಸೊ ಅದು ಸೇಮ್ ಕಸ್ಟಮರ್ಸ್ಗೆ, ವಾಷಿಂಗ್ ಮಷೀನ್ ಪರ್ಚೇಸ್ ಮಾಡ್ತಕ್ಕಂಥ ಕಸ್ಟಮರ್ಸ್ಗೆ. ಸೊ ಗೋದ್ರೇಜ್ ಕಂಪನಿನೂ ವಾಷಿಂಗ್ ಮಷೀನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ವಿಡಿಯೋ ಕಂಪನಿನೂ ವಾಷಿಂಗ್ ಮಷೀನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಕೂಡ ಫ್ರಿಡ್ಜ್ ಮತ್ತೆ ಟಿವಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಕೂಡ ಫ್ರಿಡ್ಜ್ ಮತ್ತೆ ಟಿವಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ತರ್ತಕ್ಕಂಥ ಕಂಪನಿಗಳನ್ನ ಮರ್ಜ್ ಮಾಡಿದ್ರೆ ನಾವು ಅದನ್ನ ಕನ್ಸರ್ಟ್ರಿಕ್ ಮರ್ಜರ್ ಅಂತ ಕರಿತೀವಿ. ಸೊ ದೆನ್ ಲಾಸ್ಟ್ ಒನ್ ಇಸ್ ಕಾಂಗ್ಲೋಮರೇಟ್ ಮರ್ಜರ್ ಅಂದ್ರೆ ಸಂಘ ವಿಲೀನ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ದಿ ಮರ್ಜರ್ ಆಫ್ ಅನ್ರಿಲೇಟೆಡ್ ಕಂಪನಿ. ಸೊ ಒಂದಕ್ಕೂ ಒಂದಕ್ಕೂ ರಿಲೇಷನ್ ಇರಲ್ಲ, ಸಂಬಂಧ ಇರದೇ ಇರತಕ್ಕಂಥ ಕಂಪನಿಗಳನ್ನ ಮರ್ಜ್ ಮಾಡಿದ್ರೆ ನಾವು ಅದನ್ನ ಕಾಂಗ್ಲೋಮರೇಟ್ ಮರ್ಜರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅನ್ನ ಶೂ ಮ್ಯಾನುಫ್ಯಾಕ್ಚರರ್ಗೆ ಅಥವಾ ಆಟೋಮೊಬೈಲ್ ಕಂಪನಿನ ರೆಡಿಮೇಡ್ ಜೀನ್ಸ್ ಪ್ರೊಡ್ಯೂಸಿಂಗ್ ಮಾಡೋ ಕಂಪನಿ ಜೊತೆ ಮರ್ಜ್ ಮಾಡಿದ್ರೆ ಇದನ್ನ ಅನ್ರಿಲೇಟೆಡ್ ಕಂಪನೀಸ್ ಮರ್ಜಿಂಗ್ ಕಾಂಗ್ಲೋಮರೇಟ್ ಮರ್ಜರ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಮರ್ಜರ್ ಈಸ್ ಓವರ್. ದೆನ್ ನೆಕ್ಸ್ಟ್ ಒನ್ ಇಸ್ ಅಕ್ವಿಸಿಷನ್. ಸೊ ಸ್ವಾಧೀನ, ಅಕ್ವಿಸಿಷನ್ ಅಂದ್ರೆ ಏನು, ಒಂದು ಕಂಪನಿನ ಸ್ವಾಧೀನ ಪಡಿಸ್ಕೊಳ್ಳೋದು, ಒಂದು ಕಂಪನಿ ಮತ್ತೊಂದು ಕಂಪನಿನ ಸ್ವಾಧೀನ ಪಡಿಸ್ಕೊಳ್ಳೋದು, ಆ ಒಂದು ಶೇರ್ಸ್ ಅನ್ನ ಮತ್ತೆ ಡಿವೆಂಚರ್ಸ್ ಆ ಒಂದು ಕಂಪನಿಗಳ ಸೆಕ್ಯೂರಿಟೀಸ್ ಅನ್ನ ಪರ್ಚೇಸ್ ಮಾಡೋದ್ರ ಮುಖಾಂತರ ಅಕ್ವೈರ್ ಮಾಡ್ಕೊಳೋದನ್ನ ನಾವು ಅಕ್ವಿಸಿಷನ್ ಅಂತ ಕರಿತೀವಿ. ಸೊ ಇನ್ ಡೀಟೇಲ್ ಆಗಿ ನೋಡೋಣ. ಮೀನಿಂಗ್ ದಿ ಅಟೆಂಪ್ಟ್ ಆಫ್ ಅನ್ ಒನ್ ಫರ್ಮ್ ಟು ಅಕ್ವೈರ್ ಓನರ್ಶಿಪ್ ಆರ್ ಕಂಟ್ರೋಲ್ ಓವರ್ ಅನದರ್ ಫರ್ಮ್ ಅಗೇನೆಸ್ಟ್ ದಿ ವಿಷಸ್ ಆಫ್ ದಿ ಲ್ಯಾಟರ್ಸ್ ಮ್ಯಾನೇಜ್ಮೆಂಟ್. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಇನ್ ವಿಚ್ ಕಂಪನಿ ಆರ್ ಪರ್ಸನ್ಸ್ ಬೈಸ್ ಎ ಪಬ್ಲಿಕ್ ಟ್ರೇಡೆಡ್ ಕಂಪನಿ ಆರ್ ಮೋರ್ ಕಾಮನ್ಲಿ ಮೋಸ್ಟ್ ಆಫ್ ದಿ ಶೇರ್ಸ್ ಇನ್ ದಟ್ ಕಂಪನಿ. ಸೊ ಏನಾಗುತ್ತೆ, ಈ ಒಂದು ಜನರಲಿ ದಿ ಅಕ್ವಿಸಿಷನ್ ಮೀನ್ಸ್ ದಿ ಟರ್ಮ್ ರೆಫರ್ಸ್ ಟು ಟ್ರಾನ್ಸ್ಫರ್ ಆಫ್ ಕಂಟ್ರೋಲ್ ಆಫ್ ಎ ಫರ್ಮ್ ಫ್ರಮ್ ಒನ್ ಗ್ರೂಪ್ ಆಫ್ ಶೇರ್ ಹೋಲ್ಡರ್ಸ್ ಟು ಅನದರ್ ಗ್ರೂಪ್ ಆಫ್ ಶೇರ್ ಹೋಲ್ಡರ್ಸ್. ಚೇಂಜ್ ಇನ್ ದಿ ಕಂಟ್ರೋಲಿಂಗ್ ಇಂಟ್ರೆಸ್ಟೆಡ್ ಆಫ್ ಎ
cooperation either through a friendly acquisition or a unfriendly hostile. Hostile means here bid or tendering. A hostile takeover means tendering in the inondu company na acquire madkondidre. So adu enagutte, it is through a public tender offer. So sarvajanika haraju prakriye mulaka ondu company inondu company na acquire madkondirutte anta helbodu. So in other words, it is an investment in which company or persons buys a public traded company or more commonly most of the shares in that company. For example, a company buys 51% of shares or more of B company. So ondu A company annodu B company 51% share athwa adakkina jaasti share galanna B company share galanna A company kharidisidde aadre athwa adanna naavu acquisition anta karitivi. Then B company becomes a subsidiary company of A. So avaga enagutte A company B company share galanna 51%ಕ್ಕಿಂತ ಜಾಸ್ತಿ ಶೇಕಡಾವಾರು ಷೇರುಗಳನ್ನ ಖರೀದಿಸೋದ್ರಿಂದ ಬಿ ಕಂಪನಿ ಎ ಕಂಪನಿಗೆ ಸಬ್ಸಿಡಿಯರಿ ಕಂಪನಿ ಆಗುತ್ತೆ. ಸೊ ದೆನ್ ಎ ಕಂಪನಿ ಇಸ್ ಅ ದಿಸ್ ಆಕ್ಟಿವಿಟಿ ಇಸ್ ಕಾಲ್ಡ್ ಆಸ್ ಟೇಕ್ ಓವರ್ ಆರ್ ಅಕ್ವಿಸಿಷನ್. ಸೊ ಎ ಕಂಪನಿ ಬಿ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳ್ತೀವಿ. ಸೊ ಇದನ್ನ ಸ್ವಾಧೀನಪಡಿಸ್ಕೊಂಡಿದೆ ಅಂತ. ಸೊ ಇಲ್ಲಿ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಅಡ್ವಾಂಟೇಜಸ್ ಆಫ್ ಅಕ್ವಿಸಿಷನ್ ಅಂತ ನೋಡೋದಾದ್ರೆ ಗ್ರೋತ್ ಆಪರ್ಚುನಿಟೀಸ್ ಇನ್ಕ್ರೀಸ್. ಅಲ್ಲಿ ಒಂದು ಕಂಪನಿ ಇನ್ನೊಂದು ಕಂಪನಿನ ಅದು ಮೇ ಬಿ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ಅಕ್ವೈರ್ ಆಗಿರ್ತಕ್ಕಂಥ ಸಬ್ಸಿಡಿಯರಿ ಕಂಪನಿ ಮೇ ಡ್ಯೂ ಟು ದಿ ಸಫರಿಂಗ್ ಫ್ರಮ್ ಲಾಸಸ್ ಲಾಸ್ ಇಂದ ಬಳ್ತಾ ಇರ್ಬೋದು. ಸೊ ಅದನ್ನ ರಿಕವರ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಟೇಕ್ ಓವರ್ ಅಥವಾ ಅಕ್ವಿಸಿಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಗ್ರೋತ್ ಆಪರ್ಚುನಿಟೀಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಈಸ್ ಪಾಸಿಬಲ್. ಸೊ ಅಲ್ಲಿ ಇರ್ತಕ್ಕಂಥ ಎರಡು ಅಕ್ವೈರ್ ಮಾಡ್ ಸಬ್ಸಿಡಿಯರಿ ಕಂಪನಿ ಮತ್ತೆ ಮೇನ್ ಹೋಲ್ಡಿಂಗ್ ಕಂಪನಿಯ ನಡುವೆ ಇರ್ತಕ್ಕಂಥ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಇಸ್ ಪಾಸಿಬಲ್. ನ್ಯೂ ಎಂಟರ್ಪ್ರಿನಿಯರ್ಸ್ ವಿಲ್ ಗೆಟ್ ಬೆಟರ್ ಚಾನ್ಸಸ್. ನ್ಯೂ ಎಂಟರ್ಪ್ರಿನಿಯರ್ಸ್ ಒಂದು ಒಳ್ಳೆ ಅವಕಾಶವನ್ನ ಬಳಸ್ಕೊಳ್ಳಿಕ್ಕೆ ಈ ಒಂದು ಅಕ್ವಿಸಿಷನ್ ಅನ್ನೋದು ಹೆಲ್ಪ್ ಮಾಡುತ್ತೆ. ದೆನ್ ಮ್ಯಾನೇಜ್ಮೆಂಟ್ ಪರ್ಫಾರ್ಮೆನ್ಸ್ ಇನ್ಕ್ರೀಸಸ್. ಸೊ ಅಲ್ಲಿ ಹೋಲ್ಡಿಂಗ್ ಕಂಪನಿ ಸಬ್ಸಿಡಿಯರಿ ಕಂಪನಿನ ಮ್ಯಾನೇಜ್ಮೆಂಟ್ ಮತ್ತೆ ಕಂಟ್ರೋಲ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಬೆಟರ್ ಮ್ಯಾನೇಜ್ಮೆಂಟ್ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ ದೆನ್ ಫೈನಾನ್ಷಿಯಲ್ ರಿಸೋರ್ಸಸ್ ವಿಲ್ ಬಿ ಪೂಲ್ಡ್ ಅಪ್. ಸೊ ಅಲ್ಲಿ ಎರಡು ಕಂಪನಿಗಳ ನಡುವೆ ಮ್ಯಾನೇಜ್ಮೆಂಟ್ ಮತ್ತೆ ಕಂಟ್ರೋಲಿಂಗ್ ಶೇರ್ ಆಗಿರೋದ್ರಿಂದ ಸೊ ಅಲ್ಲಿ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ಆಟೋಮೆಟಿಕಲಿ ಫಂಡ್ಸ್ ಆಫ್ ಕ್ಯಾಪಿಟಲ್ ವಿಲ್ ಫ್ಲೋ ಎ ಪೂಲ್ಡ್ ಅಪ್. ಸೊ ಅಲ್ಲಿ ಕೂಡ ರಿಸೋರ್ಸಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಆ ಒಂದು ಹೋಲ್ಡಿಂಗ್ ಕಂಪನಿಯ ಎಲ್ಲ ಒಂದು ಫೈನಾನ್ಷಿಯಲ್ ಫೆಸಿಲಿಟೀಸ್ನ ಕೂಡ ಆ ಒಂದು ಸಬ್ಸಿಡಿಯರಿ ಕಂಪನಿಗೆ ಪ್ರೊವೈಡ್ ಮಾಡ್ತಾ ಇರುತ್ತೆ. ಸೊ ದೆನ್ ಲಾಸ್ಟ್ ಒನ್ ಇಸ್ ಟೇಕ್ ಓವರ್ ಆಫ್ ರಿಸ್ಕ್ ಯುನಿಟ್ ಬೈ ವಿಲ್ ಪ್ರೂವ್ ಪಾಸಿಟಿವ್ ಸಿಕ್ ಯುನಿಟ್. ಸೊ ಅಲ್ಲಿ ಟೇಕ್ ಓವರ್ ಮಾಡ್ಕೊಂಡಿರ್ತಕ್ಕಂಥ ಅಂದ್ರೆ ಅಕ್ವಿಸಿಷನ್ ಮಾಡ್ಕೊಂಡಿರ್ತಕ್ಕಂಥ ಕಂಪನಿ ಅನದರ್ ಸಬ್ಸಿಡಿಯರಿ ಕಂಪನಿನ ರಿಸ್ಕ್ ಯುನಿಟ್ ಮತ್ತೆ ಪಾಸಿಟಿವ್ ಒಂದು ಲಾಸ್ ಇರ್ತಕ್ಕಂಥ ಕಂಪನಿನ ಮೇಲೆತ್ತಲಿಕ್ಕೆ ಸೊ ಆ ಒಂದು ಪ್ರಾಫಿಟ್ ಮೋಟಿವ್ ಅಂದ್ರೆ ಪ್ರಾಫಿಟ್ ಮೇಕಿಂಗ್ ಮಾಡಲಿಕ್ಕೆ ಈ ಒಂದು ಹೋಲ್ಡಿಂಗ್ ಕಂಪನಿ ಸಬ್ಸಿಡಿಯರಿ ಕಂಪನಿಗೆ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥ ಅಕ್ವೈರ್ ಆಗಿರ್ತಕ್ಕಂಥ ಕಂಪನಿಗೆ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥ ಕಂಪನಿ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ದೆನ್ ಅಡ್ವಾಂಟೇಜಸ್ ಇದ್ರೆ ಡಿಸ್ಅಡ್ವಾಂಟೇಜಸ್ ಕೂಡ ಇರಲೇಬೇಕಲ್ವಾ. ಸೊ ಡಿಸ್ಅಡ್ವಾಂಟೇಜಸ್ ಆಫ್ ಅಕ್ವಿಸಿಷನ್ ಏನೇನಿದೆ ಅಂತ ನೋಡೋದಾದ್ರೆ ಫಸ್ಟ್ ಒನ್ ಇಸ್ ದಿ ಫಾಲೋಯಿಂಗ್ ಇಟ್ ಲೀಡ್ಸ್ ಟು ದಿ ಗ್ರೋತ್ ಆಫ್ ಮೊನೋಪಾಲಿ ಇನ್ ದಿ ಎಕಾನಮಿ. ಸೊ ಇದು ಮೊನೋಪಾಲಿನ ಒಂದು ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಸೊ ಇಲ್ಲಿ ಏಕಸ್ವಾಮ್ಯ ಆಡಳಿತ ಅಂದ್ರೆ ಏಕ ವ್ಯಕ್ತಿಯ ಕೈಯಲ್ಲಿ ಅಂದ್ರೆ ಹೋಲ್ಡಿಂಗ್ ಕಂಪನಿಯಲ್ಲಿ ಅಧಿಕಾರ ಕೇಂದ್ರೀಕೃತ ಆಗಿರುತ್ತೆ. ಇಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಲ್ಲ. ಸೊ ಆ ಒಂದು ಸಬ್ಸಿಡಿಯರಿ ಕಂಪನಿಯ ಕಂಪ್ಲೀಟ್ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಯಾರ ಕಡೆ ಇರುತ್ತೆ, ಸೊ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥ ಹೋಲ್ಡಿಂಗ್ ಕಂಪನಿ ಕೈಯಲ್ಲಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಮೊನೋಪೋಲಿ ಅಂದ್ರೆ ಏಕ ವ್ಯಕ್ತಿಯ ಅಧಿಕಾರತ್ವ ಇಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಅಂತ. ದೆನ್ ನೆಕ್ಸ್ಟ್ ಒನ್ ಇಸ್ ನೋ ಅಡಿಷನ್ ಟು ದಿ ಅಸೆಟ್ ಸ್ಟ್ರಕ್ಚರ್ ಆಫ್ ಕಂಪನಿ. ಆ ಒಂದು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥ ಕಂಪನಿಯಲ್ಲಿ ಯಾವುದೇ ಒಂದು ಅಸೆಟ್ ಅಡಿಷನ್ ಆಗಿರ್ಬೋದು ಅಥವಾ ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲ್ ಆಗಿರ್ಬೋದು ಕೂಡ ಏನು ಅಡಿಷನ್ ಇರೋಲ್ಲ. ಅಂದ್ರೆ ಯಾವುದೇ ತಿರುವಂತ ಅಸೆಟ್ ಮ್ಯಾನುಫ್ಯಾಕ್ಚರ್ ಅಸೆಟ್ ಫೆಸಿಲಿಟೀಸ್ ನ ಆ ಒಂದು ಕಂಪನಿಗೆ ಅದು ಪ್ರೊವೈಡ್ ಮಾಡಲ್ಲ ಅಂತ ಹೇಳ್ತಿದೆ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ದಿ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಲೂಸಸ್ ದೇರ್ ರೈಟ್ಸ್. ಸೊ ಇಲ್ಲಿ ಆ ಒಂದು ಸಿಕ್ ಕಂಪನಿ ಅಥವಾ ಅಕ್ವಿಸಿಷನ್ ಗೆ ಒಳಗಾಗಿರ್ತಕ್ಕಂಥ ಕಂಪನಿಲಿ ಇನ್ ಕೇಸ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇದ್ರು ಅಂದ್ರೆ ಅವರು ಅವರ ಒಂದು ಶೇರ್ ಮೆಂಬರ್ಶಿಪ್ ಅನ್ನ ಕಳ್ಕೊಂಡು ಆ ಒಂದು ಅಧಿಕಾರವನ್ನ ಕಳ್ಕೊತಾರೆ. ಸೊ ಈ ಒಂದು ಅಕ್ವಿಸಿಷನ್ ಆಗೋದ್ರಿಂದ ಅಂತ ಹೇಳ್ತಾರೆ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಇಟ್ ರಿಸಲ್ಟ್ಸ್ ಇನ್ ಟು ಎ ರಾಂಗ್ ಲೆಸನ್ ಟು ಕಾರ್ಪೊರೇಟ್ ವರ್ಲ್ಡ್.
ಸೊ ಇದೇನ್ ಮಾಡುತ್ತೆ, ಅಕ್ವಿಸಿಷನ್ ಅನ್ನೋದು ಕಾರ್ಪೊರೇಟ್ ವರ್ಲ್ಡ್ ಗೆ ರಾಂಗ್ ಮೆಸೇಜ್ ಅನ್ನ ಕನ್ವರ್ಟ್ ಮಾಡುತ್ತೆ. ಏಕ ವ್ಯಕ್ತಿ ಅಂದ್ರೆ ಮೊನೋಪೊಲಿ ರೆಜಿಮ್ ಅನ್ನ ಪ್ರೊವೈಡ್ ಆಡಳಿತವನ್ನ ತರೋದ್ರಿಂದ, ಸೊ ಒಂದು ಕಂಪನಿ ಕಂಪ್ಲೀಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಕಾರ್ಪೊರೇಟ್ ವರ್ಲ್ಡ್ ಗೆ ಸೊ ಹೆಲ್ತಿ ಡೆವಲಪ್ಮೆಂಟ್, ಹೆಲ್ತಿ ಒಂದು ಗ್ರೋತ್ ಅಂತ ಹೇಳಲ್ಲ, ಸೊ ಉತ್ತಮವಾದಂತ ಬೆಳವಣಿಗೆ ಇದು ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದಿ ವೇರಿಯಸ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಅಕ್ವಿಸಿಷನ್. ಸೊ ಇಲ್ಲಿಗೆ ಫಿಫ್ತ್ ಮಾಡ್ಯೂಲಲ್ಲಿ ಇರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಓವರ್ ಆಯಿತು. ಸೊ ಇಲ್ಲಿಗೆ ಫೈನಾನ್ಷಿಯಲ್ ಸರ್ವಿಸ್ ಸಬ್ಜೆಕ್ಟ್ನ ಸಿಲೆಬಸ್ ಕೂಡ ಮುಗಿತು. ಸೊ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.